ಮೇಕೆ ಸಾಕಾಣೆ ಒಂದು ಲಾಭದಾಯಕ ಉದ್ದಿಮೆಯಾಗಿದ್ದು ರೈತರು ಕೃಷಿಯ ಜೊತೆಗೆ ಉಪಕಸುಬಾಗಿರುವ ಕುರಿ ಮತ್ತು ಮೇಕೆ ಸಾಕಾಣೆಯನ್ನ ವೈಜ್ಞಾನಿಕ ರೀತಿಯಲ್ಲಿ ಕೈಗೊಳ್ಳೋದ್ರಿಂದ ಉತ್ತಮ ಲಾಭವನ್ನ ಪಡಿಬಹುದಾಗಿದೆ ವೈಜ್ಞಾನಿಕ ರೀತಿಯಲ್ಲಿ ಹೇಗೆ ಕುರಿಗಳನ್ನ ಮೇಕೆಗಳನ್ನ ಸಾಕೊಳ್ಬಹುದು ಎನ್ನುವುದರ ಬಗ್ಗೆ ತಜ್ಞರಿಂದಲೇ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಬನ್ನಿ ಉಪಕಸುಬಾಗಿದ್ದ ಕುರಿ ಮತ್ತು ಮೇಕೆ ಸಾಕಣೆಯು ಒಂದು ಲಾಭದಾಯಕ ಉದ್ಯಮವಾಗಿ ನಿಂತಿದೆ ರೈತರು ಹಿಂದಿನ ಪದ್ಧತಿಯನ್ನ ಕೈಬಿಟ್ಟು ವೈಜ್ಞಾನಿಕ ರೀತಿಯಲ್ಲಿ ಕುರಿ ಮತ್ತು ಮೇಕೆಗಳನ್ನು ಸಾಕಿಕೊಂಡಿದ್ದೆ ಆದಲ್ಲಿ ಕಡಿಮೆ ಅವಧಿಯಲ್ಲಿಯೇ ಹೆಚ್ಚಿನ ಲಾಭವನ್ನ ಗಳಿಸಬಹುದಾಗಿದೆ ಭೂಮಿಯಿಂದ ಸುಮಾರು ನಾಲ್ಕರಿಂದ ಐದು ಅಡಿ ಎತ್ತರದಲ್ಲಿ ಮರದ ತಿಪ್ಪೆಗಳನ್ನು ಬಳಸಿ ಕೊಟ್ಟಿಗೆಯನ್ನ ನಿರ್ಮಿಸಿಕೊಂಡು ಕುರಿ ಮತ್ತು ಮೇಕೆಗಳನ್ನ ಸಾಕಿಕೊಳ್ಳಬಹುದಾಗಿದೆ ಈ ಎತ್ತರದ ಕೊಟ್ಟಿಗೆ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕಾದರೆ ರೈತರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ಮೊದಲನೇದಾಗಿ ನಾವು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಈ ಕೊಬ್ಬಿಸುವಿಕೆ ಅಥವಾ ಈ ಬ್ರೀಡಿಂಗ್ ಪರ್ಪಸ್ಗೆ ನಾವು ಏನಾದರೂ ಕುರಿ ಮೇಕೆನ ಸಾಕೋದಾದರೆ ಈ ಕುರಿ ಸೆಲೆಕ್ಷನ್ ಕುರಿ ಮತ್ತು ಮೇಕೆಯನ್ನು ಯಾವ ರೀತಿ ಆಯ್ಕೆ ಮಾಡ್ತೀವಿ ಅನ್ನೋದು ಮುಖಾಂತ್ರನೂ ಹೋಗುತ್ತೆ ನಾವು ಎಲ್ಲಾದರೂ ಹೋಗಿ ಕೆಲವೊಂದು ಕಡೆ ಕೆಲವರು ಮಾಡೋ ತಪ್ಪು ಏನಂದರೆ ಎಲ್ಲಾದರೂ ಹಳ್ಳಿಗಳಿಗೆ ಹೋಗಿ ಅವರು ಒಂದು ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ನಾಲ್ಕೈದು ಕುರಿ ಬೇರೆ ಹಳ್ಳಿಯಲ್ಲಿ ಒಂದು ನಾಲ್ಕೈದು ಕುರಿ ಆ ರೀತಿ ಹೋಗಿ ತೊಗೊಂಬರ್ತಾರೆ ಬಟ್ ನಮಗೆ ವೆಯ್ಟ್ ಕುರಿ ವೆಯ್ಟ್ ಎಷ್ಟಿರ್ತದೆ ಮತ್ತು ಅದರ ಒಂದು ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಆ ಒಂದು ಕುರಿ ಮೇಕೆಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಪ್ರತಿ ಒಂದು ಕುರಿ ಅಥವಾ ಮೇಕೆಯನ್ನು ತಾಯಿಯಿಂದ ಸಪ್ರೇಟು ಮರಿಯನ್ನು ಸಪ್ರೇಟ್ ಮಾಡಿದಾಗ ಒಂದು ಮೂರು ತಿಂಗಳ ವಯಸ್ಸಿಗೆ ನಾವು ಸಪ್ರೇಟ್ ಮಾಡ್ತೀವಿ ಅಂದಾಜು ಒಂದು ಅವು ಹತ್ತರಿಂದ ಹನ್ನೆರಡು ಕೆ ಜಿಯಷ್ಟು ತೂಕವನ್ನು ಹೊಂದಿರಬೇಕು ನಂತರ ಅವುಗಳು ತಂದಾಗ ಒಂದು ಶೆಡ್ಡು ಅಥವಾ ನಮ್ಮ ಶೆಡ್ಡು ಅಥವಾ ಕೊಟ್ಟಿಗೆಗೆ ತಂದಾಗ ಅವು ನಮ್ಮ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೊಂದಾಣಿಕೆ ಆಗೋದಕ್ಕೆ ಆ ಹೊಂದಾಣಿಕೆಗೋಸ್ಕರ ಒಂದು ಬಂದಿದ ಕೂಡಲೇ ಅವಳಿಗೆ ಹೆಚ್ಚಾಗಿ ಮೇವನ್ನು ಕೊಡಬಾರ್ದು ಒಂದೇ ಸಾರಿ ಯಾಕಂದರೆ ಅವು ವಾತಾವರಣ ಚೇಂಜ್ ಆಗಿರ್ತವೆ ಆ ವಾತಾವರಣಕ್ಕೂ ನಮ್ಮ ವಾತಾವರಣಕ್ಕೂ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ಪ್ರ ಒಂದು ವಾರ ಅವಳಿಗೆ ಮೇವನ್ನು ಸ್ವಲ್ಪ ಕಂಟ್ರೋಲಾಗಿ ಕೊಟ್ಟು ನೆಕ್ಸ್ಟು ಒಂದು ಎರಡು ವಾರದ ನಂತರ ಅವಳಿಗೆ ಕಂಟಿನ್ಯೂಸ್ ಆಗಿ ಒಂದು ದಿನದಿಂದ ದಿನಕ್ಕೆ ಮೇ ಕೊಡುವ ಮೇವನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಿರಬೇಕು ನಾವು ಕುರಿ ಮೇಕೆಯನ್ನು ಎ ಟಿ ಎಮ್ ಅಂತ ಕರಿತೀವಿ ಅಂದರೆ ನಿಮ್ಮ ಯಾವುದೇ ಒಂದು ಸಂದರ್ಭ ನಿಮ್ಮ ದುಡ್ಡು ಬೇಕು ಅಂತಂದರೂ ಕುರಿ ಮೇಕೆ ಒಂದು ನಾಲ್ಕಿಂದ ಒಂದು ಹತ್ತು ಕುರಿ ಮನೆ ಹತ್ರ ನಿಮ್ಮ ಹೊರಗಡೆ ಹೊಲದಲ್ಲಿ ಮೇಯಿಸ್ಕೊಂಡು ಸರಿ ಅಥವಾ ಹೊರಗಡೆ ಸಿಗುವಂಥ ಮೇವನ್ನು ಮನೆ ಹತ್ರ ತಂದಾಕಾದರೂ ಸರಿ ನೀವು ಸಾಕಾಣಿಕೆ ಮಾಡೋದರಿಂದ ಕುರಿ ಮೇಕೆಯಲ್ಲಿ ಲಾಭಾಂಶವನ್ನು ಕೂಡ ಹೊಂದಬೋದು ಇದೇ ರೀತಿ ನೀವು ಹೊರಗಡೆ ಒಂದು ಕುರಿ ಮೇಕೆಯನ್ನು ಸ ಆಯ್ಕೆ ಮಾಡಿ ಉತ್ತಮವಾದ ತಳಿಗಳನ್ನು ನಮ್ಮ ಒಂದು ಭಾಗದಲ್ಲಿ ಹೆಚ್ಚಾಗಿ ಈ ಹಾಸನ ತಳಿ ಅಂತೇಳಿ ನಾವು ಅಭಿವೃದ್ಧಿ ಜಾಸ್ತಿ ಇದೆ ಅದೇ ರೀತಿ ಮಂಡ್ಯದ ಕುರಿ ಅಂದರೆ ಬನ್ನೂರು ಇದು ಒಂದು ಮಟನ್ ಅಂತ ಹೇಳ್ತೀವಿ ಇದು ಮಾಂಸದ ತಳಿ ಹೆಚ್ಚಾಗಿ ಭಾಳ ಒಂದು ಉತ್ಕೃಷ್ಟವಾದ ಮಾಂಸದ ತಳಿ ಇದು ಈ ಹಾಸನ್ನು ಮತ್ತು ಈ ಬನ್ನೂರು ತಳಿಗಳ ಕ್ರಾಸಿಂದಾಗಿ ಬರುವಂಥ ತಳಿಗಳು ಗ್ರೋತ್ ರೇಟ್ ಬಹಳ ಭಾಳ ತುಂಬ ಚೆನ್ನಾಗಿರ್ತವೆ ಬಹಳ ಬೇಗ ಅಭಿವೃದ್ಧಿ ಹೊಂದವನ್ನು ಹೊಂದುತ್ತವೆ ಮತ್ತು ಅವುಗಳು ಬ್ರೀಡಿಂಗ್ ಅಂದರೆ ನಾವು ತಳಿ ಅಭಿವೃದ್ಧಿಯನ್ನು ಕೂಡ ಅವುಗಳಿಂದ ಮಾಡ್ಕೊಬೋದು ಈ ರೀತಿ ನೀವು ಮನೆಯಲ್ಲೂ ಕೂಡ ಒಂದು ಐದರಿಂದ ಹತ್ತು ಮರಿಗಳ ಕುರಿಗಳನ್ನು ಸಾಕುವುದರಿಂದಾಗಿ ಅಭಿವೃದ್ಧಿಯನ್ನು ಹೊಂದಬೋದು ಅಥವಾ ಈ ಬ ನೀವು ಕೊಬ್ಬಿಸುವಿಕೆಯಿಂದನೇ ಮಾಡಬೇಕು ಅಂತೇನಿಲ್ಲ ಅದೇ ರೀತಿ ಕೆಲವರು ತಳಿ ಅಭಿವೃದ್ಧಿಯನ್ನು ಕೂಡ ಮಾಡ್ತಾರೆ ಯಾಕಂದರೆ ಈ ಮರಿಗಳಿಗೆ ಹೊರಗಡೆ ಮಾರ್ಕೆಟಲ್ಲಿ ತುಂಬ ಒಂದು ಲ ಮಾರ್ಕೆಟ್ ಇದೆ ಒಂದು ಮರಿಗಳಿಗೆ ಹುಟ್ಟಿದ್ದ ವೀನಿಂಗ್ ಮಾಡಿದೀವಿ ಅಂದರೆ ತಾಯಿಯಿಂದ ಬೇರ್ಪಡಿಸಲ್ಪಟ್ಟ ಕುರಿ ಮರಿಗಳು ಈ ಮೂರು ತಿಂಗಳು ಅಥವಾ ಮೂರುವರೆ ತಿಂಗಳು ತಾಯಿ ಹಾಲನ್ನು ಬಿಟ್ಟಂಥ ಮರಿಗಳಿಗೆ ನೀವು ಸ್ವಲ್ಪ ಲವಣ ಮಿಶ್ರಣ ಮತ್ತು ಈ ಹಿಂಡಿ ಮತ್ತು ಈ ಬೂಸ ಸ್ವಲ್ಪ ಕೊಡೋದರಿಂದ ಅಭಿವೃದ್ಧಿಯನ್ನು ಹೊಂದಿ ಅವಳು ಮಾರ್ಕೆಟ್ ಹೊರಗಡೆ ಮಾರುಕಟ್ಟೆಯಲ್ಲಿ ಮೂರರಿಂದ ಮೂರುವರೆ ಸಾವಿರವರೆಗೂ ಒಂದೊಂದು ಮರಿಯನ್ನು ಮಾರಿ ನೀವು ಕೂಡ ಅಭಿವೃದ್ಧಿಯನ್ನು ಹೊಂದಬೋದು ಮುಂಚೆಯೆಲ್ಲ ಕೊಟ್ಟಿಗೆ ಪದ್ಧತಿಯಲ್ಲಿ ಯಾವ ರೀತಿ ಮಾಡ್ತಿದ್ರು ಅಂದರೆ ಮಾಮೂಲಿ ನೆಲದ ನೆಲಹಾಸು ನೆಲದ ಮೇಲೆ ಕುರಿಯನ್ನು ಸಾಕಿ ಒಂದು ಚಿಕ್ಕದಾಗಿ ನಿಮ್ಮ ಅವೈಲೇಬಲ್ ಬಂಬು ಬ ಬಂಬು ಮತ್ತು ಬೇರೆ ಮರದ ಕಟ್ಟಿಗೆಗಳಿಂದಾಗೇ ಸುತ್ತ ಒಂದು ಚಿಕ್ಕದಾಗಿ ಕೊಟ್ಟಿಗೆಯನ್ನು ಕೊಟ್ಕೊಂಡು ಕೂಡ ಸಾಕ್ಬೋದು ಮತ್ತು ಇದೇ ರೀತಿ ಡೀಪ್ ಲಿಟರ್ ಅಂತ ಹೇಳ್ತೀವಿ ಕೆಳಗಡೆ ಒಂದು ಕುರಿ ಮೆ ಒಂದು ಅರ್ಧ ಅಡಿಯಷ್ಟು ಹುಲ್ಲು ಯಾವುದಾದ್ರೂ ಒಣ ಹುಲ್ಲನ್ನು ಅಥವಾ ನೆಲ್ಲು ಹುಲ್ಲು ಅಥವಾ ಈ ಬತ್ತ ಭತ್ತದ ಹುಲ್ಲು ಅಥವಾ ರಾಗಿ ಹುಲ್ಲನ್ನು ಹಾಕಿ ನೀವು ಅದನ್ನು ಅಲ್ಲೇ ಬಿಟ್ಟು ನಂತರ ಅದರಿಂದ ಪಿಚ್ಚಿಗೆ ಮತ್ತು ಹುಲ್ಲು ಎರಡೂ ಮಿ ಮಿಶ್ರಣವಾಗಿ ಉತ್ತಮ ಗೊಬ್ಬರ ಕೂಡ ಆಗುತ್ತದೆ ನಿಮಗೆ ಅದೇ ರೀತಿ ಈಗ ಹೊಸ ಪದ್ಧತಿ ಎಲಿವೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ ಎತ್ತರದಲ್ಲಿ ಅಂದರೆ ಭೂಮಿಯಿಂದ ಒಂದು ನಾಲ್ಕೈದು ಅಡಿ ಮೇಲೆ ಜನ ಏನು ಮಾಡ್ತಿದ್ರೆ ಈ ಮರಗಳ ಹಲಗೆಗಳಿಂದಾಗಿ ಒಂದು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿ ಕೆಳಗಡೆ ಎಲ್ಲ ಗ್ಯಾಪ್ ಇಡ್ತಿರ್ತಾರೆ ಅಂದರೆ ಕುರಿ ಪಿಚ್ಗೆ ಅಥವಾ ಇವ ಗೊಬ್ಬರ ಏನು ಬರುತ್ತೆ ಅದು ಕೆಳಗಡೆ ಎಲ್ಲ ಸಂಗ್ರಹಣ ಮಾಡಿ ಮೇಲೆ ಕುರಿಯನ್ನು ಓಡಾಡೋ ರೀತಿ ಮಾಡ್ತಾರೆ ಇದು ಇಂಟೆನ್ಸಿವ್ ಮೆಥಡ್ ಅಂತ ಹೇಳಿ ಅಂತೀವಿ ಇದು ಸ್ವಲ್ಪ ಇನ್ಷಿಯಲ್ ಕಾಸ್ಟ್ ಅಂದರೆ ಪ್ರಾರಂಭದಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಭಾಳ ಆಗುತ್ತೆ ಬಟ್ ಬರ್ತಾ ಬರ್ತಾ ಅದನ್ನು ನೀವು ಅದು ಆ ಸಿಸ್ಟಮ್ಗೆ ಕುರಿ ಮೇಕೆಗಳು ಅಡ್ಜಸ್ಟ್ ಆಗೋದರಿಂದಾಗಿ ಮುಂದೆ ನೀವು ಲಾಭವನ್ನು ಕೂಡ ಪಡೆಯಬೌದು ಈ ಗರ್ಭಧರಿಸಿದ ಕುರಿ ಮತ್ತು ಮೇಕೆಗಳಿಗೆ ಒಂದು ಮೂರು ತಿಂಗಳು ಗರ್ಭವಿದ್ದಾಗ ದಿನಕ್ಕೆ ಒಂದು ಐದು ಕೆ ಜಿಯಷ್ಟು ಹಸಿರು ಮೇವು ಮತ್ತು ಒಣ ಮೇವು ಮಿಶ್ರಣ ಮತ್ತು ಅದರ ಜೊತೆಗೆ ನಮ್ಮ ಖನಿಜ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ ಅದೇ ರೀತಿ ಯಾವುದೇ ಒಂದು ಕುರಿ ಮೇಕೆ ಆಗಿರ್ಬೋದು ಅಥವಾ ಹಸುಗಳಲ್ಲೇ ಆಗಿರ್ಬೋದು ಈ ಕಡೆಯ ಹಂತ ಅಂದರೆ ತುಂಬ ಪ ಗ ಮರಿ ಮರಿಗೆ ಹೆಚ್ಚು ಒಂದು ಪೋಷಕಾಂಶಗಳು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನಾವು ಕಡೆ ಹಂತಕ್ಕೆ ಬಂದ ಗರ್ಭದ ಹಂತದ ಬಂದಾಗ ಹೆಚ್ಚಿನ ಮೇವು ಯಾವಾಗಲೂ ಅವಳಿಗೆ ಅವೈಲಬ ಸಿಗ್ತಾ ಇರಬೇಕು ಆ ರೀತಿ ಇರಬೇಕು ಮತ್ತು ನೀರು ಕೂಡ ಸಿಗ್ತಾ ಇರಬೇಕು ಅದೇ ರೀತಿ ಮರಿ ಹಾಕಿದ ಮೇಲೆ ಮರಿ ಹಾಕಿದ ಕೂಡಲೇ ಕುರಿ ಮತ್ತು ಮೇಕೆಗಳಿಗೆ ಸ್ವಲ್ಪ ಒಂದು ಬೆಚ್ಚಗಿನ ನೀರನ್ನು ಕೊಡಬೇಕು ಮೊದಲನೇದಾಗಿ ನಂತರ ಅವಳಿಗೆ ಒಂದು ಮೃದುವಾದ ಆಹಾರವನ್ನು ಕೊಡಬೇಕು ಈಸಿಲಿ ಡೈಜೆಸ್ಟಿಬಲ್ ಅಂತ ಹೇಳ್ತೀವಿ ಮೃದು ಆಹಾರವನ್ನು ಕೊಡಬೇಕು ಅದರಲ್ಲಿ ಬೂಸ ಆಗಿರ್ಬೋದು ಮತ್ತು ಈ ಹಸಿರು ಮೇವನ್ನು ನಾವು ಕೊಟ್ಟು ನಂತರ ಮೊದಲು ಒಂದು ವಾರ ಆದ ಮೇಲೆ ಅವುಗಳಿಗೆ ಹಾಲು ಉತ್ಪಾದನೆ ಬಾ ಬೇಕಾಗಿರುತ್ತದೆ ಮರಿಗಳಿಗೆ ಹೆಚ್ಚಿನ ಹಾಲು ಲಭ್ಯತೆ ಇರೋ ರೀತಿ ನೋಡ್ಕೊಳೋದಕ್ಕೋಸ್ಕರ ನಾವು ಹೆಚ್ಚಿನ ಹಸಿರು ಮೇವು ಮತ್ತು ಅವುಗಳಿಗೆ ಈ ಖನಿಜ ಮಿಶ್ರಣ ಮತ್ತು ಈ ಕಡಲೆಕಾಯಿ ಹಿಂಡಿ ಮತ್ತು ಜೋಳ ಜೋಳವನ್ನು ನುಚ್ಚು ಮಾಡಿ ಒಂದು ಕೊಡೋದರಿಂದ ಹೆಚ್ಚಿನ ಹಾಲು ಉತ್ಪಾದನೆ ಆಗುತ್ತದೆ ಈ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಶುಚಿತ್ವವನ್ನು ಕಾಪಾಡೋದು ಕೂಡ ಬಹಳ ಮುಖ್ಯ ಆಗುತ್ತದೆ ನಾವು ಈ ಕೊಟ್ಟಿಗೆ ಪದ್ಧತಿ ಅಥವಾ ಈ ಡೀಪ್ ಲಿಟರ್ ಸಿಸ್ಟಮ್ ಅಂತ ಆಗಲಿ ಹೇಳಿದೆ ನಾನು ಈ ಡೀಪ್ ಲೀಟರ್ ಸಿಸ್ಟಮಲ್ಲಿ ಆಗಾಗ ನಾವು ಕೆಳಗಡೆ ಹಾಕಿರುವಂತಹ ಹುಲ್ಲನ್ನು ತೆಗೆದು ಹೊರಗಡೆ ಆಗ್ತಿರಬೇಕು ಅದೇ ರೀತಿ ಈ ಕುರಿ ಮೇಕೆಗಳನ್ನು ಹದಿನೈದರಿಂದ ಒಂದು ತಿಂಗಳಿಗೊಮ್ಮೆ ನಾವು ತೊ ಶುದ್ಧವಾದ ನೀರಲ್ಲಿ ಅಥವಾ ಕೆಲವೊಂದು ಕೆಮಿಕಲ್ಸ್ ಕೂಡ ಬರ್ತವೆ ಈ ಆ ಕೆಮಿಕಲ್ಸ್ನ ನಾವು ಇದರಲ್ಲಿ ನೀರಲ್ಲಿ ಹಾಕಿ ವಾಶ್ ಮಾಡ್ಬೋದು ತೊಳಿಬೋದು ಈ ತೊಳೆಯೋದ್ರಿಂದಾಗಿ ಅವುಗಳ ಮೇಲೆ ಇರುವಂಥ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ ಈ ಪರೋಪಜಕಾರಿ ಜೀವಿಗಳು ಈ ಪರೋಪಕಾರಿ ಜೀವಿಗಳನ್ನು ನಾವು ಅವಾಯ್ಡ್ ಮಾಡೋದರಿಂದ ಈ ರಕ್ತ ಹೀರುವಿಕೆ ಮತ್ತು ಈ ಕೆಲವೊಂದು ಕುರಿಗಳಲ್ಲಿ ಈ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಪರೋಪಜಾರಿ ಜೀವಿಗಳು ಹೆಚ್ಚಾಗಿದ್ದಾಗ ಕುರಿಗಳಲ್ಲಿ ನಾವು ಗ್ರೋತ್ ರೇಟ್ ಬಹಳ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕಾಲಕಾಲಕ್ಕೆ ಜಂತು ಹುಳದ ಔಷಧಿಗಳನ್ನು ಕೂಡ ಹಾಕ್ತಾ ಇರಬೇಕಾಗುತ್ತೆ ನಡೆದಾಡುವ ಎಟಿಎಂ ಎಂದೇ ಕರೆಯಲ್ಪಡುವ ಕುರಿ ಮತ್ತು ಮೇಕೆಗಳನ್ನ ಸಾಕಿಕೊಳ್ಳುವುದರಿಂದ ರೈತರು ಅಧಿಕ ಲಾಭವನ್ನ ಪಡೆಯಬಹುದಾಗಿದೆ ಕುರಿ ಮತ್ತು ಮೇಕೆಗಳ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು ರೈತ ಬಾಂಧವರು ಕುರಿ ಮತ್ತು ಮೇಕೆಗಳನ್ನ ತಳಿ ಅಭಿವೃದ್ಧಿಗೆ ಅಥವಾ ಕೊಬ್ಬಿಸುವಿಕೆಗೆ ಸಾಕಿಕೊಳ್ಳಬಹುದಾಗಿದೆ ಅಷ್ಟೇ ಅಲ್ಲದೆ ಕುರಿ ಮತ್ತು ಮೇಕೆಗಳ ಗೊಬ್ಬರಕ್ಕೂ ಉತ್ತಮ ಬೇಡಿಕೆ ಇರುವುದರಿಂದ ರೈತರು ಗೊಬ್ಬರವನ್ನು ಸಂಗ್ರಹಿಸಿ ಅದನ್ನು ಮಾರಾಟ ಮಾಡಿ ಅದರಿಂದಲೂ ಕೂಡ ಲಾಭವನ್ನ ಪಡೆಯಬಹುದಾಗಿದೆ